ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ SSC ಆಲ್ ಟಿಕೆಟ್ ಈಗಾಗಲೇ ಪಬ್ಲಿಷ್ ಆಗಿದೆ, ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಯಾರ್ಯಾರಿಗೆ 2ನೇ ತಾರೀಕು ಎಕ್ಸಾಮಿನೇಷನ್ ಇರುತ್ತೋ ಅವರೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತಿಂದನೂ ಅಂದರೆ ತುಂಬ ದಿನ ಆಯಿತು ನಾನು ಡೌನ್ಲೋಡ್ ಮಾಡಿ, ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಏನೇನಿರುತ್ತೆ, ಏನೇನು ತಗೋಗ್ಬೇಕು, ಏನೇನು ತಗೋಗ್ಬಾರ್ದು ಫಸ್ಟು. ಓಕೆ, ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನೀವು ರಿಪೋರ್ಟಿಂಗ್ ಟೈಮ್ ನೋಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ರಿಪೋರ್ಟಿಂಗ್ ಟೈಮು, 8:30 ಒಳಗಡೆ ಹೋಗ್ಬೇಕು ನಾನು, 7:30 ಅಷ್ಟೆಲ್ಲ ಅಲ್ಲಿ ಇರಬೇಕು. ಯಾಕೆಂದರೆ ಅಲ್ಲಿ ತುಂಬಾ ಪ್ರೊಸೀಜರ್ಗಳಿದೆ, ಅದಕ್ಕೋಸ್ಕರ ಅದು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಆಲ್ಮೋಸ್ಟ್ ಹೋಗುವಾಗ ಟೈಮ್ ಕರೆಕ್ಟಾಗಿ ಹೋಗಿ, ಇಲ್ಲಾಂದರೆ ಎಕ್ಸಾಮಿನೇಷನ್ ಸ್ವಲ್ಪ ಹಿಂಸೆ ಆಗುತ್ತೆ. ಆದಮೇಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಒಂದು ಎಕ್ಸಾಮಿನೇಷನ್ ಟೈಮ್ ಬಂದು 9 AM to 10:30, ಅಂದರೆ 9 ಗಂಟೆಯಿಂದ 10:30 ಇರುತ್ತೆ. 1.5 ಗಂಟೆ ಎಕ್ಸಾಮಿನೇಷನ್ ಇರುತ್ತೆ. 4 ಪ್ಯಾಟರ್ನ್ ಕ್ವಶನ್ ಪೇಪರ್ ಥರ ಇರುತ್ತೆ, ಅಂದರೆ ಸೆಷನ್ 2 ಇರುತ್ತೆ, 4 ಸಿಲೆಬಸ್ ಇರುತ್ತೆ. ಸಿಲೆಬಸ್ ಎಲ್ಲ ನಿಮ್ಗೆ ಆಗಲೇ ಗೊತ್ತು ಅನ್ಕೋತೀನಿ. ನನ್ನ ಒಂದು ಎಕ್ಸಾಮ್ ಸೆಂಟರ್ ಬಂದು ಮೈಸೂರು ಐಆನ್ ಡಿಜಿಟಲ್ ಹೆಬ್ಬಾಳು ಜ್ಯೋತಿರ್ಗಮಯ ಮೆನ್ಷನ್, ಇದು ಅಡ್ರೆಸ್ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಬಂದಿರುತ್ತೆ ಎಲ್ಲರಿಗೂ. ಓಕೆ, ಅದು ಬಿಟ್ಟರೆ ಇನ್ನೂ ಒಂದಷ್ಟು ಹೇಳೋವಂಥ ವಿಷಯಗಳು ತುಂಬ ಇದೆ, ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ನೋಡಿ ವೀಡಿಯೋಗಳನ್ನ, ಯಾವುದೇ ಕಾರಣಕ್ಕೆ ಎಕ್ಸಾಮಲ್ಲಿ ಮಿಸ್ ಮಾಡ್ಕೊಂಡ್ರೆ ಗ್ಯಾರಂಟಿ ಎಕ್ಸಾಮಿಂದ ಈಚೆ ಹೋಗ್ತೀರ. ಇನ್ನು ಸಿಲೆಬಸ್ ಬಂತಪ್ಪ ಅಂತಂದರೆ ಸಿಲೆಬಸ್ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಈಗಾಗಲೇ ಓದಿದ್ದೀರ. ಸೆಷನ್ 1 ಅಲ್ಲಿ ಈ ಒಂದು ಪೇಪರ್ ಇರುತ್ತೆ, ಇವೆರಡು ಪೇಪರ್ ಕೂಡ ಇರುತ್ತೆ, ಸೆಷನ್ 2 ಅಲ್ಲಿ ಇವೆರಡು ಪೇಪರ್ ಇರುತ್ತೆ. ಕರೆಕ್ಟಾಗಿ ಎಲ್ಲರೂ ಕರೆಕ್ಟಾಗಿ ಓದಿದ್ದೀರ ಅಂದ್ಕೊಂಡು ನಾನು ಮುಂದೆ ಓರಿತೀನಿ ಈ ಒಂದು ವಿಡಿಯೋನ. ಓಕೆ, ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಇಂಪಾರ್ಟೆಂಟು ಇದನ್ನೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಏನಪ್ಪ ಅಂತಂದರೆ, ನೀವು ಹೋಗುವಾಗ ರಿಪೋರ್ಟಿಂಗ್ ಟೈಮ್ ಪಕ್ಕ ಹೋಗಬೇಕು, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವೇ ನೋಡ್ತಾ ಇರೋಂಗೆ ರಿಪೋರ್ಟಿಂಗ್ ಟೈಮ್ ಇರೋಂಗೆ ಹೋಗಬೇಕು, ಇಲ್ಲಾಂತ ಅದ್ರ ಮೇಲಾದರೆ ಸೇರಿಸೋದಿಲ್ಲ. ಮತ್ತು ಯಾವುದೇ ಥರ ನೋಟ್ಸ್ ಆಗಲಿ ಏನೇ ಆದರೂ ತಗೋ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಪೆನ್ನು ಕೂಡ ತಗೋ ಹೋಗಂಗಿಲ್ಲ, ಅವರೇ ಕೊಡ್ತಾರೆ. ಎಷ್ಟೋ ಜನಕ್ಕೆ ಎಕ್ಸಾಮ್ ಫಸ್ಟ್ ಬರೆಯೋದ್ರಿಗೆ ಎಲ್ಲರೂ ಕನ್ಫ್ಯೂಷನ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಆದರು ಆಪ್ಟಿ ಆದರೂ ಆಪ್ಟಿಗಳನ್ನ ಯಾವ ಥರ ಮಾಡೋದು ಅಂತ ಅವರೇ ಕೊಡ್ತಾರೆ ಫ್ರೆಂಡ್ಸ್. ಆಲ್ ಟಿಕೆಟ್ಗೆ ಏನೇನು, ನೀವು ಆಲ್ ಟಿಕೆಟ್ ಅಷ್ಟೇ ತಗೋಬೇಕು, ಇನ್ನೇನೇನು ತಗೋಬೇಕು ಅಂತ ಜೊತೆಗೆ ನಾನು ಹೇಳ್ತೀನಿ. ಪೇಪರ್ ಅಂತಂದರೆ ಅದೊಂದೇ ತಗೋಬೇಕಾದ ಅವಶ್ಯಕತೆ, ಏನು ಬೇಕಾಗಿಲ್ಲ ಬೇರೆ ಯಾವುದು. ನೀವು ಏನೇನು ತಗೋಬೇಕಂದ್ರೆ ಅಡ್ಮಿಷನ್ ಟಿಕೆಟ್ ಮತ್ತು 2 ಕಾಪಿ ಆಫ್ ನಿಮ್ಮದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬೇಕು, ಅಲ್ಲಿ ಅಂಟಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ಕೇಳ್ತಾರೆ. ಅದು ಬಿಟ್ಟರೆ ಇನ್ನು ಒರಿಜಿನಲ್ ಯಾವುದಾದ್ರು ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್, ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇಲ್ಲಾಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ, ಏನೇ ಆದರೂ ಯಾವುದಾದ್ರು ಒಂದು ತಗೋದ್ರೆ ಸಾಕು, ಅದು ಒರಿಜಿನಲ್ ಆಗಿರಲಿ, ಯಾವುದೇ ಕಾರಣ ಜೆರಾಕ್ಸ್ ತಗೋಗ್ಬೇಡಿ. ಒಂದು ತಗೋಗುವಂಥ ಯಾವುದಾದ್ರು ಒಂದು ಡಾಕ್ಯುಮೆಂಟಲ್ಲಿ ಜೆರಾಕ್ಸ್ ಒಂದು ತಗೋದ್ರೂ ಒಳ್ಳೆಯದು, ಯಾಕೆಂದರೆ ಕೆಲವು ಸತಿ ಕೇಳ್ತಾರೆ, ಅದಕ್ಕೋಸ್ಕರ ತಗೋ ಹೋಗಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಇನ್ನು ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಆಲ್ ಟಿಕೆಟಲ್ಲಿರುವಂಥ ಡೇಟು ಮತ್ತು ನೇಮು, ಅಂದರೆ ಡೇಟ್ ಆಫ್ ಬರ್ತ್ ಮತ್ತು ನೇಮು, ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟಲ್ಲಿ ಇರುತ್ತಲ್ಲ ಆ ಒಂದು ಡೇಟ್ ಆಫ್ ಬರ್ತ್ ಮತ್ತು ನೇಮ್ ಎರಡೂ ಕೂಡ ಸೇಮ್ ಇರಬೇಕು. ಸಿಮಿಲರ್ ಇಲ್ಲ ಅಂತಂದರೆ ಗ್ಯಾರಂಟಿ ನಿಮ್ಮನ್ನ ಒಳಗಡೆ ಸೇರಿಸೋದಿಲ್ಲ, ಅದಂತೂ ಕನ್ಫರ್ಮ್ ಆಗಿ ಇಟ್ಕೊಳ್ಳಿ. ಒಂದೇ ಒಂಚೂರು ಮಿಸ್ಟೇಕ್ ಆಗಿದ್ರು ಒಳಗಡೆ ಸೇರಿಸಲ್ಲ, ಅದು ಪಕ್ಕ ಇರಲಿ. ಕರೆಕ್ಟಾಗಿ ಯಾವುದಾದ್ರು ಒಂದು ಡಾಕ್ಯುಮೆಂಟು ಪರ್ಫೆಕ್ಟಾಗಿರುವಂಥ ನೇಮು ಮತ್ತು ಡೇಟ್ ಆಫ್ ಬರ್ತು ಪಕ್ಕ ಇರಬೇಕು, ಇದನ್ನು ಮಾತ್ರ ತಗೋಗ್ಬೇಕು ಅಷ್ಟೇ. ಅದು ಬಿಟ್ಟರೆ ಏನೋ ಮಿಸ್ ಮ್ಯಾಚ್ ಆದರೆ ಇವರೇ ಹೇಳಿದ್ದಾರೆ, ಕರೆಕ್ಷನ್ ಮಾಡಿದ್ದಾರೆ, ಅದೇ ಕಾರಣಕ್ಕೂ ಸೇರಿಸಲ್ಲ ಅಂತ. ಇನ್ನು ಫೇಸ್ ಮಾಸ್ಕು, ಫೇಸ್ ಮಾಸ್ಕ್ ಅಂತೂ ಕಂಪಲ್ಸರಿ, ಇಲ್ಲಾಂದ್ರೆ ಒಳಗಡೆನೇ ಬಿಡಲ್ಲ, ನಿಮ್ಮ ಅಲ್ಲೇ ಕೊಡ್ತಾರೆ, ನೀವು ತಗೋ ಹೋಗಿಲ್ಲ ಅಂದರೂ ಅಲ್ಲೇ ಕೊಡ್ತಾರೆ, ಇಸ್ಕೊಂಡು ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ ಅಷ್ಟೇ. ಇನ್ನು ಹ್ಯಾಂಡ್ ಸ್ಯಾನಿಟೈಸರ್ ಬೇಕು ಅಂತ ತಗೋ ಹೋಗಿಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಇನ್ನು ವಾಟರ್ ಬಾಟ್ಲು ಅಷ್ಟೇ, ತಗೋದ್ರೆ ಒಳ್ಳೆಯದು, ಬೇಕು ಅಂದರೆ ತಗೋ ಹೋಗಿಲ್ಲ, ಅದು ಇಲ್ಲ. ಇನ್ನು ಪ್ರಿಂಟ್ ಔಟ್ ಆಫ್ COVID-19 ಡಿಕ್ಲರೇಷನ್ ಫಾರ್ಮ್, ಈ ಡಿಕ್ಲರೇಷನ್ ಫಾರ್ಮು ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋತೀರಲ್ಲ, ತೋರಿಸ್ತೀನಿ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಇದರಲ್ಲೇ ಕೆಳಗಡೆ ಇಲ್ಲೇ ಇರುತ್ತೆ, ಇದನ್ನ ಫಿಲ್ ಮಾಡ್ಕೊಂಡು ತಗೋಗಿ. ನೋಡ್ತಾ ಇರ್ಬೋದು ನೀವು COVID-19 ಡಿಕ್ಲರೇಷನ್ ಫಾರ್ಮ್, ಈ ಒಂದು ಫಾರ್ಮ್ಗೆ ಕ್ಯಾಂಡಿಡೇಟ್ ನೇಮು, ರೋಲ್ ನಂಬರ್ ನಿಮ್ಮದು ಅಲ್ಲೇ ಇರುತ್ತೆ, ಹಾಲ್ ಟಿಕೆಟ್ ಮೇಲೆ ಇರುತ್ತೆ. ಮತ್ತು ಎಕ್ಸಾಮ್ ನೇಮು, ಯಾವ ಎಕ್ಸಾಮು ಅಂತ, ಎಕ್ಸಾಮ್ ಡೇಟು ಮೆನ್ಷನ್ ಮಾಡಿ, ಶಿಫ್ಟ್ ಯಾವುದು ಅಂತ ಮೆನ್ಷನ್ ಮಾಡಿ, ಯಾವ ಪ್ಲೇಸು ಅಂತ ಮೆನ್ಷನ್ ಮಾಡಿ, ನಿಮ್ಮ ಒಂದು ಸಿಗ್ನೇಚರ್ ಹಾಕಿ. ಇಷ್ಟು ಕೂಡ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇನ್ನೇನು ಇಲ್ಲ, ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಇನ್ನು ಹಿಂದಿಲ್ಲ ಐತೆ. ಇದೆಲ್ಲ ತಗೋಬೇಕಂದ್ರೆ ಬೇಕಾಗಿಲ್ಲ, ನೀವು ಇಷ್ಟು ತಗೋದ್ರೆ ಸಾಕು. ಈ COVID-19 ಸರ್ಟಿಫಿಕೇಟು ಮತ್ತು ಇದು ಬೇಕು ಅಂದರೆ ತಗೋಗಿ, ಇಲ್ಲಾಂದ್ರೆ ಬೇಕು ಅವಶ್ಯಕತೆಯಲ್ಲಿ ಇದು, ಇದು ನಿಮ್ಮ ಒಂದು ಓದ್ಕೊಳ್ಳೋದಕ್ಕೆ ಅಷ್ಟೇ ಕೊಟ್ಟಿರುವಂಥದ್ದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ನೀವು ಆಲ್ ಟಿಕೆಟು, ನಿಮ್ಮ ಒಂದು ಆಲ್ ಟಿಕೆಟ್ ಫ್ರಂಟ್ ಪೇಜು ಮತ್ತು ಈ ಡಿಕ್ಲರೇಷನ್ ಫಾರ್ಮ್, ಇವೆರಡನ್ನ ತಗೋದ್ರೆ ಸಾಕು ಈ ಪೇಪರಲ್ಲಿ, ಇನ್ನೆಲ್ಲನೂ ಪ್ರಿಂಟ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಓಕೆ ಫ್ರೆಂಡ್ಸ್, ಇದು ನಿಮಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಬೇಗ ಬೇಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋರೆಲ್ಲ ನೋಟ್ಸ್ ಕೊಡೋಣ ಅಂತ ಅಂದ್ಕೊಂಡು ಯಾರು ಕೂಡ ಕೇಳಲಿಲ್ಲ ನೋಟ್ಸ್ನ, ಅದಕ್ಕೋಸ್ಕರ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ, ಯಾರು ಕೇಳ್ತೀರ ಅವ್ರು ಆಗುತ್ತೆ. ಬಿ ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಹೇಗಿರುತ್ತೆ ಏನು ಅಂತ ವ್ಲಾಗ್ ಮಾಡ್ತೀನಿ. ಆ ಒಂದು ವ್ಲಾಗು ಕೂಡ ಚೆನ್ನಾಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.